ಬಿ ಆರ್ ಪಾಟೀಲ್ ಕೆಡಿಪಿ ಸಭೆಯಲ್ಲಿ, ಪಾಟೀಲ್ರೇ ಕೆಡಿಪಿ ಸಭೆಯಲ್ಲಿ ಹೇಳಿದ್ರು, 7 ತಿಂಗಳಿಂದ ಒಂದೇ ಒಂದು ಕಲ್ಲುನು ಹಾಕಿಲ್ಲ ಅಂತ ಕೆಡಿಪಿ ಸಭೆಯಲ್ಲಿ ಹೇಳಿದ್ರು. ಅದೆಲ್ಲ ರೆಕಾರ್ಡ್ಗೆ ಹೋಗಿರೋದು, ನಾನು ಹೇಳ್ತಾ ಇರೋದು ಅವ್ರು ಹೇಳಿರೋದು, ಪತ್ರಿಕೆಯಲ್ಲೂ ಬಂದಿದೆ, ರೆಕಾರ್ಡಲ್ಲೂ ಹೋಗಿದೆ ಅವ್ರು ಹೇಳಿದ್ರು. ಆಮೇಲೆ 20 ಶಾಸಕರು ಸಹಿ ಮಾಡಿ ಅನುದಾನಕ್ಕೆ ಕೊಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತೀನಿ ಅಂತಲೂ ಬಂತು ಪತ್ರಿಕೆಯಲ್ಲಿ. ಆ ಪತ್ರ ಓಡಾಡ್ತು ವಾಟ್ಸಪ್ ಅಲ್ಲಿ, ಪತ್ರಿಕೆಯಲ್ಲಿ, ಮಾಧ್ಯಮದೆಲ್ಲ ಓಡಾಡ್ತು ಅದೆಲ್ಲ. ಆಮೇಲೆ ಸರಿ ಅಂದ್ರು, ಕೆಲವರು ಇಲ್ಲ ಅಂದ್ರು, ಕೊನೆಗೆ ನಿಜ ಅಂತ ಒಪ್ಕೊಂಡ್ರು ಅದನ್ನು ಕೂಡ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ MLA ಶಾಸಕರ ಸಭೆಯಲ್ಲಿ ಹೇಳಿದ್ರು, ನೋಡ್ರಿ ಈ 1 ವರ್ಷ 2 ವರ್ಷ ಯಾರು 1 ರೂಪಾಯಿ ಕೇಳಬಾರ್ದು, ಹಣ ಇಲ್ಲ ಸರ್ಕಾರದಲ್ಲಿ, ಅಭಿವೃದ್ಧಿಗೆ 1 ಪೈಸ ಕೇಳಬೇಡ್ರಿ, ಆ ಫ್ರೀ ಕೊಟ್ಟಿದ್ರಿ ಫ್ರೀನೇ ತೋರಿಸ್ಕೊಂಡು ಹೋಗಿ ಎಲ್ಲ. 65,000 ಕೋಟಿ ಬೇಕೋ ಅದನ್ನೇ ತೋರಿಸ್ಕೊಂಡು ಹೋಗಿ 1 ರೂಪಾಯಿ ಕೊಡಲ್ಲ ಅಂದ್ರು. ಇನ್ನೂ ಮುಂದೆ ನಮ್ಮ ಬಸವರಾಜ ರೆಡ್ಡಿ ಅವರು ಇಲ್ಲ, ಅವ್ರಿಗೆ ಇನ್ನೂ ಅವಾಗ ಆ ಪೋಸ್ಟ್ ಕೊಟ್ಟಿರಲ್ಲ, ಯಾವತ್ತು ಕೊಟ್ಟಿದಾರಲ್ಲ ಅವರು, ಕ್ಯಾಬಿನೆಟ್ ರ್ಯಾಂಕ್ ಅಡ್ವೈಸರ್ ಆರ್ಥಿಕ ಸಲಹೆಗಾರರು, ಅವ್ರಿಗೆ ಅವಾಗ ಪೋಸ್ಟ್ ಕೊಟ್ಟಿರಲಿಲ್ಲ. ಅವಾಗ ಕೊಟ್ಟಾದ್ಮೇಲೂ ಹೇಳಿದ್ರು ಅವರು ಬಸವರಾಜಿ, ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಅವ್ರು ಹೇಳಿರೋದು ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯ ತೆಗೆದುಕೊಳ್ಳಲು ಆಗುವುದಿಲ್ಲ ಅವರೇ ಹೇಳಿದ್ದಾರೆ. ಅಂದ್ರೆ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ, ಪತ್ರಿಕೆಯಲ್ಲಿ ಒಂದಲ್ಲ 16 ಬಾರಿನೂ ಕೂಡ ಪತ್ರಿಕೆಯಲ್ಲಿ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನಾನು ಸನ್ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 2023-24 ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ 1,75,653 ಕೋಟಿ 2023-24 ನಮ್ಮ ಗುರಿ ಇರೋದು. 2023-24 ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮಾಡಿದ್ರಿ? 1,61,494 ಕೋಟಿ ರೂಪಾಯಿ ಗುರಿ ಇದ್ದಿದ್ದು ಜಾಸ್ತಿ, ಕಲೆಕ್ಷನ್ ಆಗಿದ್ದು ಕಡಿಮೆ. ಎಷ್ಟು? 2023-24 14,159 ಕೋಟಿ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ. ನಾವೇನು ಗುರಿ ಕೊಟ್ಟಿದ್ರಿ ಆ ಗುರಿನ ನಮ್ಮ ಕೈಯಲ್ಲಿ ರೀಚ್ ಆಗಕ್ಕಾಗಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಆ ಗುರಿನ ತಪ್ಪಿದೆ. ನಾವಿಷ್ಟು ಮಾಡ್ತೀರಿ, ಇಷ್ಟು ಕಲೆಕ್ಷನ್ ಆಗ್ತೈತೆ ಟ್ಯಾಕ್ಸು ಅಂತ ಹೇಳಿದ್ರಿ, ಅದನ್ನ ಮಾಡಕ್ಕಾಗಲಿಲ್ಲ. ಅದು ಕೂಡ ಸರ್ಕಾರದ ವೈಫಲ್ಯನೇ ಕೂಡ. ಸರಿಯಾಗಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ರೆ ಸರ್ಕಾರಕ್ಕೆ ಆದಾಯಕ್ಕೆ ಬರ್ತಾ ಇತ್ತು. ಅದು ಬಂದಿಲ್ಲ ನಿಮ್ಮ ಹತ್ರ. ಈ ಬಾರಿ 2024-25 ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ ಅವರು ಬಜೆಟ್ ಅಲ್ಲಿ ಹೇಳಿರೋ ರೀತಿ 1,89,893 ಕೋಟಿ ಅಂದ್ರೆ ಹಿಂದಿನ ವರ್ಷಕ್ಕಿಂತ 28,399 ಕೋಟಿ ಅಧಿಕ. ಹೋದ ವರ್ಷದ್ದೇ ನಿಮ್ ಕೈಲಿ ಮಾಡಕ್ಕಾಗಿಲ್ಲ, ಹೋದ ವರ್ಷದ ಟಾರ್ಗೆಟೇ ನಿಮ್ ಕೈಲಿ ರೀಚ್ ಆಗಕ್ಕಾಗಿಲ್ಲ. ಈ ಸರಿ 28,000 ಕೋಟಿಗೂ ಹೆಚ್ಚು ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇವೆಲ್ಲ ಏನು ಅಂದ್ರೆ ಈ ಕಾರ್ಪೊರೇಟ್ ಸಂಸ್ಥೆಗಳಿರ್ತತಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳು, ಅವರಿಗೆ ಈ ತರ ಟಾರ್ಗೆಟ್ ಕೊಡ್ತಾರೆ ನೋಡಿದೀನಿ. ನಮ್ಮ ಸರ್ಕಾರದಲ್ಲಿ ಈ ತರದ ಟಾರ್ಗೆಟ್ ಅನ್ನ ಕೊಟ್ಟು ಅಚೀವ್ ಮಾಡಕ್ ಏನಾದ್ರೂ ಒಂದು ಬೇಕಲ್ಲ. ಈಗ ಅಚೀವ್ ಮಾಡಬೇಕಾದ್ರೆ ನೀವು ಏನಾದ್ರೂ ಒಂದು ಸ್ಕೀಮ್, ಇಷ್ಟು ತೆರಿಗೆ ಜಾಸ್ತಿ ಬರ್ತದೆ ಯಾಕೆ ಬರ್ತೈತೆ ಅಂದ್ರೆ ನಾವು ಇಷ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡಿದಿರಿ. ಹಿಂದೆ ನಮ್ಮ ಸರ್ಕಾರ ಇತ್ತು, ಕೋವಿಡ್ ಬಂದಿತ್ತು, ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡಿದ್ರಿ, ತೆರಿಗೆಗಳೆಲ್ಲ ಕಡಿಮೆ ಆಯ್ತು. ರಾಜ್ಯದಲ್ಲ, ಇಡೀ ದೇಶದಲ್ಲ, ಇಡೀ ಪ್ರಪಂಚದ GDP ಎಲ್ಲನೂ ಕಡಿಮೆ ಆಯ್ತು, ತೆರಿಗೆ ಬರೋದು ಕಡಿಮೆ ಆಯ್ತು, ಇಡೀ ಪ್ರಪಂಚದಲ್ಲಿ ಸಂಕಷ್ಟ ಇದೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ನಾನೊಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಆ ಸಂದರ್ಭದಲ್ಲಿ ನಾನು ಏನ್ ಮಾಡಿದೆ, ಸ್ಟ್ಯಾಂಪ್ ಡ್ಯೂಟಿನ ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು, ಯಾರನ್ನು ರಿಜಿಸ್ಟರ್ ಮಾಡೋದು, ಮನೆ ಜಮೀನು ಇರ್ಬೋದು, ಸೈಟ್ ಇರ್ಬೋದು, ಮನೆಗಳಿರ್ಬೋದು, ರಿಜಿಸ್ಟ್ರೇಷನ್ ಏನಿತ್ತು ಅದನ್ನ ಕಡಿಮೆ ಮಾಡಿದೆ. 10% ಕಡಿಮೆ ಮಾಡಿದೆ ನಾನು. ಮತ್ತೆ ಯಾರು ಬಡವರಿದ್ದಾರೆ ನಗರ ಪ್ರದೇಶದಲ್ಲಿ, ಮಿಡಲ್ ಕ್ಲಾಸ್ ಬಡವರಿದ್ದಾರೆ, 40 ಲಕ್ಷದೊಳ ಒಳಗಡೆ ಯಾರು ಫ್ಲಾಟ್ಗಳನ್ನ ತಗೊಂತಾರೆ ಅವ್ರಿಗೆ 10% ರಿಯಾಯಿತಿಯನ್ನ ಕೊಟ್ಟಿವಿ. ಇದೆಲ್ಲ ಕೊಟ್ಟಿದ್ದಕ್ಕೆ ನಮಗೇನು ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಮುಖ್ಯಮಂತ್ರಿಗಳು, ಆ ಟಾರ್ಗೆಟ್ ಅನ್ನ ದಾಟಿ ಆಚೆ ಹೋಗ್ಬಿಟ್ರಿ. ಮಾರ್ಚ್ ಅಂತ ಹೇಳಿದ್ರು ನಾವು, ಜನವರಿಯಲ್ಲೇ ಆ ಟಾರ್ಗೆಟ್ ಅನ್ನ ರೀಚ್ ಮಾಡ್ಬಿಟ್ಟು ಹೊರಟೋದ್ರಿ. ಈಗಲೂ ಅದೇ ಫೈನಾನ್ಸ್ ಅವರೇ ಅಲ್ಲಿ ಇರೋದು, ಅದೇ ಮುಖಗಳೇ ಅಲ್ಲಿ ಕೂತಿರೋದು, ನಾನು ನೋಡ್ತಾ ಇದ್ದೀನಿ.
ಅದೇ ಮುಖಗಳೇ ಕೂತಿರೋದು. ಅವಾಗ ನಮಗೆ ತೆರಿಗೆ ಜಾಸ್ತಿ ಬಂತು, ತೆರಿಗೆ ಜಾಸ್ತಿ ಬಂತು, ಅದೇ ರೀತಿ ಖರ್ಚನ್ನು ಕೂಡ ನಾವು ಮಾಡಿದ್ದೀರಿ ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು. ನನಗನ್ಸುತ್ತೆ ಈಗ ನೀವು ಗುರಿ ಕೊಟ್ಟಿದ್ದೀರಾ, ಆ ಗುರಿನ ರೀಚ್ ಆಗೋದೇ ಇಲ್ಲ. ನನಗನ್ಸುತ್ತೆ ಒಂದು 10-12 ಸಾವಿರ ಕೋಟಿ ಈ ಸರಿನೂ ಮೈನಸ್ ಹೊಡಿತೈತೆ. ಮತ್ತೆ ಎಲ್ಲಿಗೆ ಹೋಗ್ಬೇಕು ನೀವು? ಸಾಲ ಮಾಡಕ್ಕೆ ಹೋಗ್ಬೇಕು ನೀವು, ಇಲ್ಲ ತೆರಿಗೆ ಹಾಕಕ್ಕೂ ನಿಮ್ ಕೈಲಿ ಆಗಲ್ಲ ಸಾಲ ಮಾಡುವಂತದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.